ರಾಜ್ಯದಲ್ಲಿ ಈಗಾಗಲೇ ಲೋಕಸಭಾ ಚುನಾವಣೆ ಕಾವು ಜೋರಾಗಿದೆ. ಅದರಲ್ಲೂ ಮೈತ್ರಿ ಪಕ್ಷಗಳಾದ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಮಧ್ಯೆ ಕ್ಷೇತ್ರಗಳ ಹಂಚಿಕೆ ವಾರ್ ಜೋರಾಗಿ ನಡೆಯುತ್ತಿದೆ. ಈ ಮಧ್ಯೆ ಹಾಲಿ ಕಾಂಗ್ರೆಸ್ ಚಿಕ್ಕಬಳ್ಳಾಪುರ ವಿರುದ್ಧ ಹಾಲಿ ಸಂಸದ ವೀರಪ್ಪ ಮೊಹಲಿ ಗರಂ ಆಗಿದ್ದಾರೆ. ನೆಲಮಂಗಲದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಪೂಜೆ ಮಾಡಿ ಮಾತನಾಡಿದ ಅವರು, ಜೆಡಿಎಸ್ನವರು ಕೇಳೋದ್ರಲ್ಲಿ ತಪ್ಪಿಲ್ಲ, ಕಾಂಗ್ರೆಸ್ನವರು ಕೇಳ್ತಿದ್ದೀವಿ, ಜೆಡಿಎಸ್ನವರು ಕೇಳ್ತಾರೆ, ಆತಂಕ ಪಡುವ ಅವಶ್ಯಕತೆ ಇಲ್ಲ, ಈ ಕ್ಷೇತ್ರದಲ್ಲಿ ನನಗೆ ಟಿಕೆಟ್ ಕೊಡ್ತಾರೆ ಅಂದರು. ಪಾಪ ಕೇಳೋದ್ರಲ್ಲಿ ಏನು ಅಡ್ಡಿ ಇಲ್ಲ, ನಾವು ಕಾಂಗ್ರೆಸ್ನವ್ರು ಕೇಳ್ತಾ ಇದ್ದೀರಿ, ಅವ್ರು ಕೇಳ್ತಾ ಇದ್ದಾರೆ, ಅದೆಲ್ಲ ಪರಸ್ಪರ ಕೂತ್ಕೊಂಡು ಮಾತುಕತೆ ಮಾಡಿ ಪರಿಹಾರ ಆಗ್ತದೆ. ಅದರಲ್ಲೇನು ಸೌಹಾರ್ದತೆಯಿಂದ ಪರಿಹಾರ ಆಗ್ತದೆ, ನಮ್ಮಲ್ಲಿ ಸಮನ್ವಯತೆ ಇದೆ, ನಾವು ಮೈತ್ರಿ ಸರ್ಕಾರ ಮಾಡಿದ್ದೇವೆ, ಅದೇ ಪ್ರಕಾರ ಚುನಾವಣೆ ಕೂಡ ಜೊತೆಯಲ್ಲಿ ಮಾಡ್ತೇವೆ. ಯಾವುದು ಆತಂಕ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಯಾವ ರೀತಿ ಅಂತೇಳಿ ನೀವು ಊಹಾಪೋಹ ಯಾಕೆ? ಈಗ ಇದೆಲ್ಲ ನಾವು ಈಗ ಎರಡನೇ ಬಾರಿ ಇಲ್ಲಿ ಪಾರ್ಲಿಮೆಂಟ್ ಸದಸ್ಯನಾಗಿದ್ದೇನೆ, ನಾವು ನಮ್ಮ ಕರ್ತವ್ಯವನ್ನು ಕೊನೆವರೆಗೂ ಕೂಡ ಮಾಡ್ತಾ ಇದ್ದೇನೆ. ಆದ್ದರಿಂದ ಇಲ್ಲಿ ಸಾಮಾನ್ಯವಾಗಿ ನಮಗೆ ಕೊಡ್ತಾರೆ, ನಾನು ಅದಕ್ಕೆ ಸಿಗ್ತದೆ ಅಂತೇಳಿ ನಾನು ಭರವಸೆಯಿಂದ ಇಲ್ಲಿ. ಪಾಪ ಕೇಳೋದ್ರಲ್ಲಿ ಏನು ಅಡ್ಡಿ ಇಲ್ಲ, ನಾವು ಕಾಂಗ್ರೆಸ್ನವ್ರು ಕೇಳ್ತಾ ಇದ್ದೀರಿ, ಅವ್ರು ಕೇಳ್ತಾ ಇದ್ದಾರೆ, ಅದೆಲ್ಲ ಪರಸ್ಪರ ಕೂತ್ಕೊಂಡು ಮಾತುಕತೆ ಮಾಡಿ ಪರಿಹಾರ ಆಗ್ತದೆ. ಅದರಲ್ಲೇನು ಸೌಹಾರ್ದತೆಯಿಂದ ಪರಿಹಾರ ಆಗ್ತದೆ, ನಮ್ಮಲ್ಲಿ ಸಮನ್ವಯತೆ ಇದೆ, ನಾವು ಮೈತ್ರಿ ಸರ್ಕಾರ ಮಾಡಿದ್ದೇವೆ, ಅದೇ ಪ್ರಕಾರ ಚುನಾವಣೆ ಕೂಡ ಜೊತೆಯಲ್ಲಿ ಮಾಡ್ತೇವೆ. ಯಾವುದು ಆತಂಕ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಯಾವ ರೀತಿ ಅಂತೇಳಿ ನೀವು ಊಹಾಪೋಹ ಯಾಕೆ? ಈಗ ಇದೆಲ್ಲ ನಾವು ಈಗ ಎರಡನೇ ಬಾರಿ ಇಲ್ಲಿ ಪಾರ್ಲಿಮೆಂಟ್ ಸದಸ್ಯನಾಗಿದ್ದೇನೆ, ನಾವು ನಮ್ಮ ಕರ್ತವ್ಯವನ್ನು ಕೊನೆವರೆಗೂ ಕೂಡ ಮಾಡ್ತಾ ಇದ್ದೇನೆ. ಆದ್ದರಿಂದ ಇಲ್ಲಿ ಸಾಮಾನ್ಯವಾಗಿ ನಮಗೆ ಕೊಡ್ತಾರೆ, ನಾನು ಅದಕ್ಕೆ ಸಿಗ್ತದೆ ಅಂತೇಳಿ ನಾನು ಭರವಸೆಯಿಂದ ಇಲ್ಲಿ.